ಇವತ್ತು ಹುಬ್ಬಳ್ಳಿ ತಾಲೂಕಿನ ವರೂರು ಗ್ರಾಮಕ್ಕೆ ಗೃಹ ಸಚಿವರು ಭೇಟಿ ನೀಡಲಿದ್ದಾರೆ ಗುಣನಂದಿ ಮಹಾರಾಜರಿಗೆ ಧೈರ್ಯ ತುಂಬಿದ್ದಾರೆ ಪರಮೇಶ್ವರ್ ಎಸ್ ಹುಬ್ಬಳ್ಳಿ ತಾಲೂಕಿನ ವರೂರು ಗ್ರಾಮಕ್ಕೆ ಗೃಹ ಸಚಿವರು ಭೇಟಿ ಕೊಟ್ಟಿದ್ದಾರೆ ಗುಣನಂದಿ ಮಹಾರಾಜರಿಗೆ ಧೈರ್ಯ ತುಂಬೋ ಕೆಲಸವನ್ನ ಮಾಡಿದ್ದಾರೆ ಪರಮೇಶ್ವರ್ ಗೃಹ ಸಚಿವರಾದ ಪರಮೇಶ್ವರ್ ಅವರು ಭೇಟಿ ಕೊಟ್ಟು ಧೈರ್ಯ ತುಂಬಿದ್ದಾರೆ ಜೈನ ಮುನಿಗಳಿಗೆ ಬೇಡಿಕೆ ಜೈನ ಮುನಿಗಳ ಬೇಡಿಕೆ ಏನಿದೆ ಇದನ್ನ ಈಡೇರಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವರು ಜೈನ ಮುನಿಗಳಿಗೆ ರಕ್ಷಣೆ ಇಲ್ಲ ಅಂತ ಪ್ರತಿಭಟನೆಯನ್ನ ಮಾಡಿದ್ರು ಮುನಿಗಳು ಗೃಹ ಸಚಿವ ಜಿ ಪರಮೇಶ್ವರ್ ಇಂದ ಬೇಡಿಕೆ ಈಡೇರಿಸುವ ಭರವಸೆ ಕೂಡ ವ್ಯಕ್ತವಾಗಿದೆ ಚಿಕ್ಕೋಡಿಯ ಕಾಮಕುಮಾರ ಜೈನ ಮುನಿಗಳ ಘೋರ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ನಿಜಕ್ಕೂ ಅತ್ಯಂತ ಖಂಡನೀಯವಾಗಿದ್ದು ಈ ಪ್ರಕರಣ ನನಗೂ ಕೂಡ ಬೇಜಾರು ತರಿಸಿದೆ ಆದರೆ ಈಗಾಗಲೇ ಕೊಲೆ ಆರೋಪಿಗಳನ್ನು ಬಂಧನ ಮಾಡಲಾಗಿದ್ದು ಯಾವುದೇ ರೀತಿಯ ಸಿಬಿಐ ತನಿಖೆ ಬೇಡ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ನಗರದಲ್ಲಿ ಇಂದು ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ಈ ಪ್ರಕರಣವನ್ನ ಸಿಬಿಐ ಗೆ ಕೊಡಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ ಮಾಡಿರೋದು ಸರಿಯಲ್ಲ ಈಗಾಗಲೇ ನಮ್ಮ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಅವರು ಸಮರ್ಥವಾಗಿದ್ದಾರೆ ಈ ಒಂದು ಪ್ರಕರಣವನ್ನ ನಿಭಾಯಿಸುವ ಶಕ್ತಿ ಕೂಡ ಇದೆ ಯಾಕಂದ್ರೆ ಈಗ ಆಲ್ರೆಡಿ ಆರೋಪಿ ಕೂಡ ಸಿಕ್ಕಿ ಬಿದ್ದಿರೋದ್ರಿಂದ ಇದನ್ನ ಮತ್ತೆ ಪುನಃ ಸಿಬಿಐ ಗೆ ಒಪ್ಪಿಸುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ಯಾಕಂತಂದ್ರೆ ಇವತ್ತು ಒಂದು ಘನಘೋರ ದುರಂತ ನೆನ್ನೆ ನಡೆದಿರೋದು ಈ ಒಂದು ಕೊಲೆ ಏನಿದೆ ಕೊಲೆಯ ಸಂದರ್ಭದಲ್ಲಿ ಅಥವಾ ಕೊಲೆಯ ರೀತಿಯನ್ನ ನೋಡಿದ್ರೆ ಎಂಥವರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಸೋ ಇಷ್ಟರ ಮಟ್ಟಿಗೆ ಗಂಭೀರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹಾಗಾಗಿ ಗೃಹ ಸಚಿವರು ಕೂಡ ಇವತ್ತು ಜೈನ ಮುನಿಗಳಿಗೆ ಏನೋ ಅವರ ಒಂದು ಬೇಡಿಕೆ ಏನಿದೆ ಸೋ ಅದನ್ನ ಈಡೇರಿಸ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಹುಬ್ಬಳ್ಳಿಗೆ ಭೇಟಿ ನೀಡಿ ಮಾತನಾಡಿದ್ದಾರೆ ಯಾವುದೇ ಇಂಥ ಘಟನೆ ನಡೆದಾಗ ಯಾವುದು ತಾರತಮ್ಯ ಮಾಡೋದಕ್ಕೆ ಹೋಗೋದಿಲ್ಲ ಯಾರು ಕೂಡ ಇದರಲ್ಲಿ ರಾಜಕೀಯ ಆಗಲಿ ಅಥವಾ ಬೇರೆ ರೀತಿಯಲ್ಲಿ ತಾರತಮ್ಯ ಮಾಡೋದಾಗಲಿ ಮಾಡೋದಿಲ್ಲ ಯಾರು ಅಪರಾಧಿಗಳಿದ್ದಾರೆ ಅವರನ್ನ ತಕ್ಷಣ ಅವರನ್ನ ಅರೆಸ್ಟ್ ಮಾಡಿ ಅವರ ಮೇಲೆ ಕ್ರಮ ಕಾನೂನು ಮೇಲೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆಯವರು ಮಾಡ್ತಾರೆ ಇದು ಸ್ವಾಭಾವಿಕವಾಗಿ ಆಗುವಂಥ ಪದ್ಧತಿ ಇದು ಅದರಲ್ಲಿ ತಾರತಮ್ಯದ ಪ್ರಶ್ನೆನೇ ಬರೋದಿಲ್ಲ ಘಟನೆ ಆದಮೇಲೆ ಪೊಲೀಸ್ನವರಿಗೆ ವಿಚಾರ ಗೊತ್ತಾಗಿ ಕಂಪ್ಲೇಂಟ್ ಎಲ್ಲ ಆಗಿದ ಮೇಲೆ ತತ್ಕ್ಷಣ ಅವರು ಕಾರ್ಯಪ್ರವೃತ್ತರಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಏನು ಅವ್ರಿಗೆ ಬಾಡಿನ ಅವರು ಕತ್ತರಿಸಿ ಅವರೆಲ್ಲ ಬೋರ್ವೆಲ್ಲಿಗೆ ಹಾಕಿದರು ಅದನ್ನೆಲ್ಲ ತಗ್ಸಿ ಇವತ್ತು ಕ್ರಮ ತಗೊಂಡಿದ್ದಾರೆ ನಾನು ನಮ್ಮ ಇಲಾಖೆಯವರಿಗೆ ಅವರಿಗೆ ಅಭಿನಂದನೆ ಹೇಳುತ್ತೇನೆ ಭಾಳ ಶೀಘ್ರವಾಗಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಏನು ಜೈನ ಮುನಿಗಳು ಇಲ್ಲಿ ಹುಬ್ಬಳ್ಳಿಯಲ್ಲಿ ಅವರು ಏನು ಪ್ರತಿಭಟನೆ ಮಾಡಿದರು ಅಥವಾ ಸ್ಟ್ರೈಕ್ ಮಾಡಿದರು ಉಪವಾಸ ಕೊಡ್ತೇನೆ ಅಂತೇಳಿ ಅವರಿಗೆ ನಿನ್ನೆ ನಾನು ಕೂಡ ದೂರವಾಣಿಯಲ್ಲಿ ಮಾತಾಡಿದ್ದೇನೆ ಅವರಿಗೆ ಅವರ ಏನು ಬೇಡಿಕೆ ಇದೆ ಅದನ್ನು ಕೇಳಿಕೊಂಡು ಅವರಿಗೆ ಅಶ್ಯೂರೆನ್ಸು ಕೊಡೋದಕ್ಕೆ ಬಂದಿದ್ದೇನೆ ನಾವು ಎಲ್ಲ ರೀತಿಯಲ್ಲೂ ಕ್ರಮವನ್ನು ತಗೊಳ್ತೀವಿ ಮತ್ತು ಯಾರಿಗೂ ಕೂಡ ಇಂಥ ಮುಂದಿನ ದಿನಗಳಲ್ಲಿ ಇಂಥದ್ದಾಗದೇ ರೀತಿಯಲ್ಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ